ಕಾಂಗ್ರೆಸ್ ನಲ್ಲಿ ಈಗ ಸಿಎಂ ಕುರ್ಚಿ ವಿಚಾರದಲ್ಲಿ ಪೈಪೋಟಿ ನಡೆದಿದೆ. ಇನ್ನೊಂದು ಕಡೆಗೆ ನಿಖಿಲ್ ಕುಮಾರಸ್ವಾಮಿಗೆ ಕರೆ ಮಾಡಿ ಸಾಂತ್ವನವನ್ನ ಡಿಕೆ ಶುಕುಮಾರ್ ಹೇಳಿದ್ದಾರೆ. ರಾಮನಗರ ಚುನಾವಣೆಯಲ್ಲಿ ಇಕ್ಬಾಲ್ ಹುಸೇನ್ ವಿರುದ್ಧ ಸೋಲು ಕಂಡಿದಂತಹ ನಿಖಿಲ್ ಕುಮಾರಸ್ವಾಮಿಗೆ ಈ ಸೋಲಿನಿಂದ ಕಂಗೆಡಬೇಡ, ಕ್ಷೇತ್ರದಲ್ಲಿ ಓಡಾಟ ನಡೆಸಿ ಜನರ ಜೊತೆಗೆ ನಿಲ್ಲಬೇಕು, ಸೋಲಿನಿಂದ ಹತಾಶನಾಗಬೇಡ, ರಾಜಕೀಯದಲ್ಲಿ ಏಳು ಬೀಳು ಸಹಜ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ನಿನಗೆ ರಾಜಕೀಯ ಭವಿಷ್ಯ ಇದೆ ಅಂತ ಧೈರ್ಯವನ್ನು ಡಿ ಕೆ ಶಿವಕುಮಾರ್ ತುಂಬಿದ್ದಾರೆ. ಈಗ ನಿಖಿಲ್ ಕುಮಾರಸ್ವಾಮಿಗೆ ಕರೆ ಮಾಡಿ ಸಾಂತ್ವನವನ್ನು ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ನನ್ನ ಸಹೋದ್ಯೋಗಿ ವಿನಯ್ ಈಗ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ರಾಮನಗರದಿಂದ. ವಿನಯ್, ಈಗ ಏನಿದೆ ಈ ವಿಚಾರದಲ್ಲಿ ಅಪ್ಡೇಟ್ಸ್ ವಿನಯ್? ಅರುಣ್, ರಾಮನಗರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಸೋಲ್ಕೊಂಡಿರುವಂತದ್ದು ನಿಜಕ್ಕೂ ಕೂಡ ನಿಖಿಲ್ ಅವರಿಗೆ ಸಾಕಷ್ಟು ರೀತಿ ಆಘಾತ ನೀಡಿರುವಂತದ್ದು. ಯಾಕಂದ್ರೆ ಮಂಡ್ಯದಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಸೋತ ಬಳಿಕ ರಾಮನಗರದಲ್ಲೂ ಕೂಡ ವಿಧಾನಸಭೆ ಚುನಾವಣೆಯಲ್ಲಿ ಸೋತಿರುವಂತದ್ದು. ಹಾಗಾಗಿ ಸಹಜವಾಗಿ ಎಲ್ರಿಗೂ ಕೂಡ ಅದ್ರ ಬಗ್ಗೆ ಒಂದು ಸಿಂಪತಿ ಕೂಡ ಇರುತ್ತೆ. ಆ ಒಂದು ವಿಚಾರವಾಗಿ ಸ್ವತಃ ಕೆಪಿಸಿಸಿ ಅಧ್ಯಕ್ಷರಾದಂತಹ ಡಿ ಕೆ ಶಿವಕುಮಾರ್ ಅವರು ಕರೆ ಮಾಡಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಸಾಂತ್ವನ ಹೇಳಿದ್ದಾರೆ ಅನ್ನೋದು ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂತದ್ದು. ಯಾಕಂದ್ರೆ ರಾಜಕೀಯದಲ್ಲಿ ಏಳು ಬೀಳು ಸಹಜವಾಗಿ ಇರ್ತವೆ. ಹಾಗಾಗಿ ಈ ಒಂದು ಸೋಲಿನಿಂದ ನೀನು ಯಾವುದೇ ಕಾರಣಕ್ಕೂ ಕಂಗಿಡಬೇಡ, ಸೋತ ಬಳಿಕ ರಾಜಕೀಯ ಇಲ್ಲ ಅಂತಲ್ಲ, ಮುಂದೆ ನಿಮ್ಗೆ ರಾಜಕೀಯ ಭವಿಷ್ಯ ಚೆನ್ನಾಗಿದೆ ಅನ್ನೋ ಮಾತನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ಹೇಳಿ ನಿಖಿಲ್ಗೆ ಶುಭ ಹಾರೈಸಿದ್ದಾರೆ ಅನ್ನೋದು ಮಾಹಿತಿ ಇಲ್ಲಿ ಸಿಗ್ತಾ ಇರುವಂತದ್ದು. ಅಂದ್ರೆ ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲದೆ ನಾನು ಈ ಮಟ್ಟಕ್ಕೆ ಬಂದು ನಿಂತಿದ್ದೇನೆ, ನಿಮ್ಗೆ ಎಲ್ಲಾ ರೀತಿಯ ರಾಜಕೀಯ ಹಿನ್ನೆಲೆ ಇದೆ, ಹಾಗಾಗಿ ಈ ಒಂದು ಸೋಲಿನಿಂದ ಹತಾಶೆ ಆಗ್ಬೇಡ, ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಂದು ಗೆಲ್ಲುವಂತ ವಿಶ್ವಾಸ ಇದೆ, ಏಳು ಬೀಳು ಸಹಜ, ಮುಂದಿನ ನಿಮ್ಗೆ ನಿಮಗೂ ಕೂಡ ರಾಜಕೀಯ ಭವಿಷ್ಯ ಇದೆ, ಹಾಗಾಗಿ ಧೃತಿಗೆಡಬೇಡ ಅನ್ನೋ ಒಂದು ಧೈರ್ಯದ ಮಾತನ್ನ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಅನ್ನೋದು ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಇದನ್ನ ನಿಖಿಲ್ ಕೂಡ ಸ್ವಾಗತಿಸಿ ಅವ್ರಿಗೂ ಕೂಡ ವಿಶ್ ಮಾಡಿದ್ದಾರೆ ಅನ್ನೋದು ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂತದ್ದು. ಓಕೆ ವಿನಯ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.